ನಗುತ್ತ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನಿನ್ನೆ ಮಗು ನಗುತ್ತ ನಗುತ್ತ ಬಾಳು ನೀನು ನೂರು ವರ್ಷ ನನ್ನ ಹುಟ್ಟುಹಬ್ಬ ಆಚರಣೆಯನ್ನು ನನ್ನ ಅಭಿಮಾನಿಗಳು ಭಾಳ ವಿಜೃಂಭಣೆಯಾಗಿ ಆಚರಿಸ್ಬೇಕು ಅಂತ ಅಂದ್ಕೊಂಡಿದ್ರು. ನಾವು ಬೇಡ ಇದು ಸರಳವಾಗಿ ಆಚರಣೆ ಮಾಡಿ ಅಂತಂತೇಳಿ, ಯಾಕಂದರೆ ಇವತ್ತು ಮೊನ್ನೆ ನಡೆದಂಥ ಕೊಡಗಿನಲ್ಲಿ ನೆರೆ ಸಂತ್ರಸ್ತರಿಗೆ ಅವರಲ್ಲಿ ನಾವು ಭಾಗಿಯಾಗೋಣ ಅಂತಂತೇಳಿ ನಾವು ನಿನ್ನೆ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ಗೆ ನಾವು 280,000 ಕೊಟ್ಟಿದ್ದೀವಿ. ಬೆಳಿಗ್ಗೆ ನಾವು ಸಮರ್ಥ ನಮ್ಮ ಇದಕ್ಕೆ ಒಂದು ಆ ಮಕ್ಕಳಿಗೆ ಅನಾಥಾಶ್ರಮ ಮಕ್ಕಳಿಗೆ ತಿಂಡಿ ಎಲ್ಲನೂ ಅಂದ್ಕೊಂಡಿದ್ವಿ, ಅದರಲ್ಲಿ ಭಾಗವಹಿಸಿ ಮಾಡ್ಕೊಂಡಿದ್ವಿ. ಸಮಸ್ತ ನಾಗರಿಕ ಬಂಧುಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅಣ್ಣತಮ್ಮಂದಿರು ಇವತ್ತು ನಾವು ಕೊಡಗಿನಲ್ಲಿ ಅವರು ಕಾವೇರಿ ನೀರು ನಾವು ಕುಡಿತೀವಿ, ಮತ್ತು ಯೋಧರು ಮಿಲ್ಟ್ರಿ ಇದಕ್ಕೆ ಅವರು ನಮ್ಮ ದೇಶನ ಕಾಯೋ ಇವರು, ಅವರು ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರ ಹತ್ರನೂ ಕೈ ಚಾಚದೆ ಇರೋರಲ್ಲ ಅವ್ರಿಗೆ. ಇವತ್ತು ಏನು ಇವತ್ತು ಪ್ರಕೃತಿ ವಿಕೋಪದಿಂದ ಏನು ಈ ಥರ ಇವತ್ತು ಈ ಪರಿಸ್ಥಿತಿ ಬಂದಿದೆ, ನಾವೆಲ್ಲರೂ ಕೈ ಜೋಡಿಸೋಣ. ಯಾರೇ ಆಗಲಿ ನಾವು ಸರಳವಾಗಿ ಏನೇ ಒಂದು ಕಾರ್ಯಕ್ರಮಗಳು ಇದ್ರೂ ನಾವು ಸರಳವಾಗಿ ಮಾಡಿಕೊಂಡು ಅವ್ರ ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗೋಣ ಅಂತ ಹೇಳ್ತಾ ಈ ನಾಡಿನ ಜನತೆಗೆ ಕಳಕಳಿಯಿಂದ ನಾನು ಮನವಿ ಮಾಡ್ಕೊಳ್ತೇನೆ.